ಶಾಸಕರ ಕಚೇರಿ ಕಾಂಗ್ರೆಸ್ ಪಕ್ಷದ ಕಚೇರಿಯಂತೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ಕೆಕೆಆರ್ಡಿಬಿ ನಾಮನಿರ್ದೇಶಿತ ಸದಸ್ಯ ಬಿಜೆಪಿ ಮುಖಂಡ ಸೋಮನಾಥ್ ಪಾಟೀಲ್ ಆರೋಪಕ್ಕೆ ತಿರುಗೇಟು ನೀಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಹಮದ್ ಮೈನುದ್ದೀನ್ ಅಫ್ಸರ್ ಮಿಯಾ ಸೋಮನಾಥ್ ಪಾಟೀಲ್ ಅವರಿಗೆ ಮಾಹಿತಿ ಕೊರತೆ ಇರುವಂತೆ ಕಾಣುತ್ತಿದೆ ಎಂದಿದ್ದಾರೆ. ಕಾಂಗ್ರೆಸ್ ಸಂಸ್ಥಾಪನಾ ದಿನ ಆಚರಿಸಿದ್ದು ಶಾಸಕರ ಕಚೇರಿಯಲ್ಲಿ ಅಲ್ಲ, ಅದರ ಸಮೀಪದ ಪಕ್ಷದ ಶೆಡ್ನಲ್ಲಿ ಅನ್ನೋದನ್ನು ಅರ್ಥೈಸಿಕೊಳ್ಬೇಕು. ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆ ಬಳಿಕ ಗೆಲುವು ಸಾಧಿಸಿದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಶಾಸಕರನ್ನ ಭೇಟಿಯಾಗಲು ಬಂದು ಭೇಟಿಯಾಗಿ ಸನ್ಮಾನಿಸಿದ್ದಕ್ಕೆ ಪ್ರತಿಯಾಗಿ ಇವರು ಶಾಲ್ ಹಿಂದಿರುಗಿಸಿ ಸನ್ಮಾನಿಸಿದ್ದಾರೆ. ಅದಕ್ಕೆ ಬೇರೆ ರಂಗು ನೀಡುವುದು ತರವಲ್ಲ ಎಂದರು. ಇನ್ನು ಹುಮ್ನಾಬಾದ್ ಭೇಟಿಗೆ ಬಂದ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು ಅಫ್ಸರ್ ಮೇಯರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುಮ್ನಾಬಾದ್ ನಾನು ಪತ್ರಿಕಾ ಅಲ್ಲಿ ಶ್ರೀಮಾನ್ ಸೋಮನಾಥ್ ಪಾಟೀಲ್ ಹುಡುಗಿಯವರು ಒಂದು ಸ್ಟೇಟ್ಮೆಂಟ್ ನೋಡಿದ ಎಂಎಲ್ಎ ಕಚೇರಿ ಪಾರ್ಟಿ ಕಚೇರಿ ಆಗಿ ಹೋಗಿದೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನನ್ನ ಮಾಹಿತಿ ಪ್ರಕಾರ ಅವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಕಾಣುತ್ತೆ. ಯಾಕಂದ್ರೆ ನಾವು 136ನೇದು ಕಾಂಗ್ರೆಸ್ ಫೌಂಡೇಶನ್ ಡೇ ಏನು ಮಾಡಿದೀವಿ, ಎಂಎಲ್ಎ ಕಚೇರಿಯಲ್ಲಿ ಮಾಡಿಲ್ಲ. ನಮಗೊಂದು ಶೆಡ್ ಇದೆ, ಬಾಕಿ ಒಂದು ಶೆಡ್ ಪಾರ್ಟಿ ಸಲಕ್ಕೆ ಶೆಡ್ ಹಾಕೊಂಡಿದ್ದೀವಿ, ಅದಕ್ಕೆ ಎಂಎಲ್ಎ ಆಫೀಸ್ ಸಂಬಂಧ ಇಲ್ಲ. ಅಲ್ಲಿ ನಾವು ಕರೆದು ಅಲ್ಲಿ ಒಂದು ಫಂಕ್ಷನ್ ಮಾಡಿದ್ದೀವಿ. ಮತ್ತು ಕಾಂಗ್ರೆಸ್ ಎಂಎಲ್ಎ ಶ್ರೀ ರಾಜಶೇಖರ್ ಪಾಟೀಲ್ ಅವರು 250,000 ಜನರದ ಎಂಎಲ್ಎ ಇದ್ದಾರೆ. ಅವ್ರು ಕಾಂಗ್ರೆಸ್ ಪಕ್ಷದ ಒಂದೇ ಎಂಎಲ್ಎ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಎಂಎಲ್ಎ ಕಚೇರಿಯಲ್ಲಿ ಅವ್ರು ಕಾಂಗ್ರೆಸ್ ಇದು ಮಾಡ್ತಾ ಇದ್ದಾರೆ ಅಂತ. ಎಂಎಲ್ಎ ಇಲ್ಲಿ ಬಂದು ಕೂತಿದ್ದ ಬಾತ್ ಕಾಂಗ್ರೆಸ್ದವ್ರು ಬಂದು ಭೇಟಿ ಆಗ್ತಾರೆ, ಬಿಜೆಪಿದವ್ರು ಬಂದು ಭೇಟಿ ಆಗ್ತಾರೆ, ದಳದವ್ರು ಬಂದು ಭೇಟಿ ಆಗ್ತಾರೆ. ಎಂಎಲ್ಎ ಕೇಳೋಕ್ಕಾಗಲ್ಲ, ನಿನ್ನ ಮ್ಯಾಗ ಕೇಸ್ ಅದ ಏನಪ್ಪ, ನೀ ಯಾಕೆ ಬಂದು ನನ್ನ ಬಲ್ಲಿ ಭೇಟಿ ಆಗ್ಲಿಕ್ಕೆ ಯಾಕೆ ಬಂದು, ಅದು ಎಂಎಲ್ಎ ಸಂಬಂಧ ಇಲ್ಲ. ಮತ್ತು ಈ ನಮ್ಮ ಚಟುವಟಿಕೆಯಿಂದ ನನ್ನೊಂದಿಗೆ ಬಿಜೆಪಿದವರಿಗೆ ಭಯ ಹೋಗ್ತಾ ಇದೆ. ನಾವೇನು ರಾತ್ರಿ ಹಗಲ ಜನರದ ಸೇವೆ, ಈಗಾಗಲೇ ಪಂಚಾಯತ್ ಎಲೆಕ್ಷನ್ದಾಗೆ ನೋಡಿದಾರೆ ಅವರು ಎಲ್ಲ ನಮ್ಮಿಲತೆ. ಮೊಹಮ್ಮದ್ ಹ್ಯಾರಿಸ್ ಮುಲ್ಫಾಲ್ ಅವರ ಕುರಿತು ಸೋಮನಾಥ್ ಪಾಟೀಲ್ ಮಾತನಾಡಬೇಕಿದ್ದ ಅಗತ್ಯವಿಲ್ಲ. ಹ್ಯಾರಿಸ್ ವಿರುದ್ಧ ದೂರು ದಾಖಲಿಸಿದ ವ್ಯಕ್ತಿಯೇ ಪ್ರಕರಣ ವಾಪಸ್ ಪಡೆದು ಹಿನ್ನೆಲೆಯಲ್ಲಿ ಸುಖಾಂತ್ಯ ಕಂಡಿದೆ. ಕಾಂಗ್ರೆಸ್ ಪಕ್ಷದ ಪ್ರಮುಖರ ಕುರಿತು ಮಾತನಾಡುವ ಬದಲು ಹುಡುಗಿ ಗ್ರಾಮದಲ್ಲಿ ಬಿಜೆಪಿ ಸಂಘಟಿಸಲಿ ಎಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಂಬಗಿ ಸಲಹೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್.